ದೇಶದ 2019 ಲೋಕಸಭೆಯ ಚುನಾವಣೆಗೆ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಿಂದ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರೂ ಆಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಹಾಗೂ ಜಾತ್ಯತೀತ ಜನತಾ ದಳದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಈ ಎರಡು ಜಂಟಿ ನಾಯಕತ್ವದಲ್ಲಿ ಇವತ್ತಿನಿಂದ ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಚುನಾವಣೆಯ ಪ್ರಚಾರ ಸಭೆಯನ್ನು ಪ್ರಾರಂಭ ಮಾಡತಕ್ಕಂಥ ಇವತ್ತಿನ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ಗೌರವಾನ್ವಿತ ಭಾರತೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ಜಾತ್ಯತೀತ ಜನತಾ ದಳದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರೇ, ತಮ್ಮೆಲ್ಲರನ್ನು ಇದೀಗ ತಾನೇ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ರಾಜ್ಯದ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಸನ್ಮಾನ್ಯ ವೇಣುಗೋಪಾಲ್ ಅವರೇ, ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪರಮೇಶ್ವರ್ ಅವರವರೇ, ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಚಿವ ಸಂಪುಟದ ಸಹೋದ್ಯೋಗಿ ಮಿತ್ರರೇ, ಶಾಸಕ ಮಿತ್ರರೇ, ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ ಮತ್ತು JDS ಪಕ್ಷದ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತಿನ ದಿನ ಇವತ್ತು ಈ ಒಂದು ಐತಿಹಾಸಿಕವಾದಂಥ ಎರಡು ಪಕ್ಷಗಳ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಈ ಸಭೆಯನ್ನು ಅತ್ಯಂತ ಯಶಸ್ಸುಗೊಳಿಸಿರ್ತಕ್ಕಂಥ ರಾಜ್ಯದ ಹಲವಾರು ಪ್ರದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳು ಹಾಗೂ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತ ಬಂಧುಗಳಿಗೆ ಮೊದಲನೇದಾಗಿ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ದೇವೇಗೌಡರು ಹಾಗೂ ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿಯವರು ಅವರ ಹೆಚ್ಚಿನ ಸಮಯವನ್ನು ಈ ಕಾರ್ಯಕ್ರಮದಲ್ಲಿ ತೆಗೆದುಕೋಬೇಕಾದಂಥ ಒಂದು ಹಿನ್ನೆಲೆಯಲ್ಲಿ ಸೂಕ್ಷ್ಮವಾಗಿ ನಾನು ಎರಡು ಮೂರು ವಿಷಯಗಳನ್ನು ತಮ್ಮಗಳ ಮುಖಾಂತರ ನಾಡಿನ ಜನತೆಗೆ ಇವತ್ತು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಏನು ಮಾತನಾಡಿದ್ದಾರೆ. May 23 ತಾರೀಕು ಕಳೆದ ವರ್ಷ ಈ ನಾಡಿನಲ್ಲಿ ಯಾವ ಒಂದು ಮೈತ್ರಿ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಇವತ್ತು ಕಾಂಗ್ರೆಸ್ನ ಮುಖಂಡರುಗಳಿಗೆ ಹಾಗೂ ಜಾತ್ಯತೀತ ಜನತಾ ದಳದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಈ ರಾಜ್ಯದಲ್ಲಿ ಒಂದು ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥ ಉದ್ದೇಶ ಇವತ್ತಿನ ಲೋಕಸಭಾ ಚುನಾವಣೆಗೆ ಒಂದು ಸಂದೇಶವನ್ನು ಕರ್ನಾಟಕ ನಾಡಿನ ಈ ಒಂದು ಕನ್ನಡದ ನೆಲದಿಂದ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನೇನು ಮಾಡಿದ್ದಾರೆ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಎರಡೂ ಪಕ್ಷಗಳ ಕಾರ್ಯಕರ್ತ ಬಂಧುಗಳ ಸಮ್ಮುಖದಲ್ಲಿ ಈ ನಾಡಿನ ಜನತೆಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಮನವಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಈ ದೇಶಕ್ಕೆ ಕಾಂಗ್ರೆಸ್ನ ನಾಯಕತ್ವದಲ್ಲಿ ಯಾವ ಒಂದು ಮುಂದಿನ ಒಂದು 5 ವರ್ಷಗಳ ಕಾಲ ಇವತ್ತು ಅತ್ಯಂತ ನಾಯಕತ್ವವನ್ನು ಕೊಡತಕ್ಕಂಥ ಅವಶ್ಯಕತೆ, ಹಲವಾರು ಪಕ್ಷಗಳ ಪ್ರಾದೇಶಿಕ ಪಕ್ಷಗಳ ನಾಯಕರುಗಳ ಜೊತೆಗೂಡಿ ಈ ದೇಶಕ್ಕೆ ಮುಂದಿನ ಒಂದು ಅಭಿವೃದ್ಧಿಯನ್ನು ನೋಡತಕ್ಕಂಥ ದೃಷ್ಟಿಯಿಂದ ಒಂದು ನಾಯಕತ್ವವನ್ನು ಕೊಡಬೇಕಾದಂಥ ಪರಿಸ್ಥಿತಿಗಳನ್ನು ನಾವೇನು ಕಾಣ್ತಾ ಇದ್ದೇವೆ. ಇವತ್ತು ನರೇಂದ್ರ ಮೋದಿಯವರ ಬಣ್ಣದ ಮಾತುಗಳಿಗೆ ಯಾರು ಮಾರು ಹೋಗಬಾರದು ಅಂತಕ್ಕಂಥದ್ದನ್ನು ನಾನು ಈ ವೇದಿಕೆ ಮುಖಾಂತರ ಕನ್ನಡಿಗರಲ್ಲಿ ನಾನು ನಿವೇದನೆಯನ್ನು ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕಳೆದ 5 ವರ್ಷಗಳಿಂದ
ಈ ದೇಶವನ್ನು ಆಳತಕ್ಕಂಥ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಕೊಟ್ಟು ಬಂದಂತ ನರೇಂದ್ರ ಮೋದಿಯವರು ಒಬ್ಬ ಮಹಾನ್ ಸುಳ್ಳುಗಾರ ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಪ್ರಮುಖವಾಗಿ ಕರ್ನಾಟಕದ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ, ಅದರಲ್ಲೂ ನನ್ನ ರೈತ ಬಂಧುಗಳಿಗೆ ಈ ವೇದಿಕೆ ಮುಖಾಂತರ ನಾನು ಮನವಿಯನ್ನು ಮಾಡ್ತಕ್ಕಂಥದ್ದು, ನರೇಂದ್ರ ಮೋದಿಯವರ ವೇದಿಕೆ ಮೇಲೆ ಮಾತನಾಡ್ತಕ್ಕಂಥ ಮಾತುಗಳು ಎಷ್ಟು ಸುಳ್ಳನ್ನು ಹೊಂದಿರುತ್ತೆ ಅಂತಕ್ಕಂಥದ್ದಕ್ಕೆ ಒಂದೇ ಒಂದು ನಿದರ್ಶನ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆಗೂಡಿ ಇವತ್ತು ಈ ಸರ್ಕಾರವನ್ನು ನಾನೇನು ರಚನೆ ಮಾಡಿದ್ದೇನೆ, ರೈತರ ಸಾಲವನ್ನು ಮನ್ನಾ ಮಾಡತಕ್ಕಂಥ ನಿರ್ಧಾರವನ್ನು ನಾವೇನು ಮಾಡಿದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 45,000 ಕೋಟಿ ರೂಪಾಯಿಗಳ ರೈತರ ಸಾಲವನ್ನು ಮನ್ನಾ ಮಾಡತಕ್ಕಂಥ ನಿರ್ಧಾರವನ್ನು ಕಾಂಗ್ರೆಸ್ ಮತ್ತು JDS ಪಕ್ಷದ ಈ ಮೈತ್ರಿ ಸರ್ಕಾರದಲ್ಲಿ ಕಾರ್ಯಕ್ರಮವನ್ನು ನಾವೇನು ಜಾರಿಗೆ ತಂದಿದ್ದೇವೆ. ಪ್ರಧಾನಮಂತ್ರಿಗಳು ಹಲವಾರು ಬಾರಿ ವೇದಿಕೆಗಳಲ್ಲಿ ಹೇಳಿದ್ದಾರೆ, ಕರ್ನಾಟಕದಲ್ಲಿ ಇವತ್ತು ನಾವು ಮಾಡಿರ್ತಕ್ಕಂಥ ರೈತರ ಸಾಲ ಮನ್ನಾ ಯೋಜನೆ ಯಾವುದೇ ರೀತಿಯಲ್ಲೂ ಅನುಕೂಲಗಳಾಗಲಿಲ್ಲ, ಲಾಲಿಪಟ್ಟು ಪಪ್ಪನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ನರೇಂದ್ರ ಮೋದಿ ಅವರ ಸುಳ್ಳು ಮಾತುಗಳೇನಿದೆ. ಇವತ್ತಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ 44 ಲಕ್ಷ ರೈತ ಕುಟುಂಬಗಳಲ್ಲಿ ಸುಮಾರು 15,58,000 ರೈತ ಕುಟುಂಬಗಳಿಗೆ ಈಗಾಗಲೇ ರೈತರ ಸಾಲ ಮನ್ನಾ ಯೋಜನೆಯ ಹಣವನ್ನು ಈ ರಾಜ್ಯ ಸರ್ಕಾರದಿಂದ ತಲುಪಿಸಿದ್ದೇವೆ. ಇದು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡತಕ್ಕಂಥದ್ದಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನನ್ನ ರೈತ ಸಾಲಗಾರನಾಗದೆ ನೆಮ್ಮದಿಯಿಂದ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಒಂದು ಕೃಷಿ ನೀತಿಗಳನ್ನ ತರಲಿಕ್ಕೆ ಈಗಿನ ಬಜೆಟ್ನಲ್ಲಿ ನಾವೇನು ತೀರ್ಮಾನವನ್ನು ಮಾಡಿದ್ದೇವೆ. ಇವತ್ತು ಇಷ್ಟೆಲ್ಲ ನಾವು ರೈತರ ಪರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥದ್ದೇನಿದೆ, ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿ ಎಂದೂ ರೈತರ ಬಗ್ಗೆ ಮಾತನಾಡಲಿಲ್ಲ. ರೈತ ಇವತ್ತು ಸಂಕಷ್ಟಕ್ಕೆ ಒಳಗಾದಾಗ ಪಕ್ಕದ ತಮಿಳುನಾಡಿನಿಂದ ಸಾವಿರಾರು ರೈತರು ದೆಹಲಿಗೆ ಹೋಗಿ ಪ್ರತಿಭಟನೆಯನ್ನು ಮಾಡಿ ಬೆತ್ತಲೆಯಲ್ಲಿ ಅರೆಬೆತ್ತಲೆಯಲ್ಲಿ ಕೂತು ಪ್ರತಿಭಟನೆಯನ್ನು ಮಾಡಿದಾಗ ಯಾವ ಒಬ್ಬ ರೈತನನ್ನ ನರೇಂದ್ರ ಮೋದಿಯವರು ಭೇಟಿ ಮಾಡಲಿಲ್ಲ, ರೈತನಿಗೆ ಅವಮಾನ ಮಾಡಿದ್ರು. ಆದರೆ ಇವತ್ತು ಚುನಾವಣೆಗೆ ಹೋಗ್ತಕ್ಕಂಥ ಈ ಸನ್ನಿವೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಅಂತಕ್ಕಂಥ ಒಂದು ಯೋಜನೆಯನ್ನು ಏನು ಘೋಷಣೆ ಮಾಡಿದ್ದಾರೆ, ಅದರ ಮುಖಾಂತರ ಈ ದೇಶದ 12 ಕೋಟಿ ರೈತರಿಗೆ 75,000 ಕೋಟಿ ರೂಪಾಯಿಗಳ 6,000 ರೂಪಾಯಿಗಳು ವರ್ಷಕ್ಕೆ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಕೊಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಚುನಾವಣೆಗೆ ಬರಬೇಕಾದ್ರೆ ಏನು ಮಾಡಿದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯದಿಂದ 10 ಲಕ್ಷ ರೈತರುಗಳ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಯ ಕಿಸಾನ್ ಸಮ್ಮಾನ್ ಯಾವ ಒಂದು ವೆಬ್ಸೈಟ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಕಳಿಸಿದ್ದೇವೆ ಮಾಹಿತಿಗಳನ್ನ. ಈ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕದ ರೈತರಿಗೆ ಇಲ್ಲಿಯವರೆಗೆ ಬಿಡುಗಡೆ ಮಾಡಿರ್ತಕ್ಕಂಥ 2,000 ಮೊದಲನೇ ಕಂತಿನ ಹಣ ಏನಿದೆ, ಕೇವಲ 17 ಕುಟುಂಬಗಳನ್ನ ರೈತರನ್ನ ಇವತ್ತೇನು ಗುರುತಿಸಿದ್ದಾರೆ, 6 ರೈತ ಕುಟುಂಬಗಳ ಬ್ಯಾಂಕ್ ಅಕೌಂಟ್ಗೆ ಇವತ್ತು ಹಣವನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನ ಹೊರತುಪಡಿಸಿ ಒಂದು ಬಿಡುಗಾಸನ್ನ ಕೊಟ್ಟಿಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಮತ್ತೆ ನಿಮ್ಮೆಲ್ಲರಿಗೆ ಟೋಪಿಯನ್ನು ಹಾಕ್ತಾ ಇದ್ದಾರೆ, ಮತ್ತೆ ಈ ನಾಡಿನ ದೇಶದ ರೈತರಿಗೆ ಟೋಪಿಯನ್ನು ಏನಾಗ್ತಾ ಇದ್ದಾರೆ. ಇದು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ. ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಾಗ ಯಾವೊಂದು UPA ಸರ್ಕಾರದಲ್ಲಿ ಹಲವಾರು ರೀತಿಯ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ರು. ಅವರು ಅವತ್ತು ಒಂದು ಮಾತು ಹೇಳಿದ್ರು, ಬ್ಯಾಂಕ್ಗಳು ಹಾಳಾಗಿ ಹೋಗ್ಬಿಟ್ಟಿದ್ದಾವೆ, ಎಕನಾಮಿ ಹಾಳಾಗಿ ಹೋಗಿದೆ. ಇದನ್ನ ಹೇಳಿದಂತ ನರೇಂದ್ರ ಮೋದಿ ಅವರ ಸರ್ಕಾರ ನಿನ್ನೆಯ ದಿನ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. 2019-20 ಬಜೆಟ್ ನ ಏನು ಮಂಡನೆ ಮಾಡಿದ್ದಾರೆ, ಈ ವರ್ಷ ಮೊದಲ 6 ತಿಂಗಳಿಗೆ ಸುಮಾರು 4.5 ಟ್ರಿಲಿಯನ್ ಕೋಟಿ ಸಾಲವನ್ನ ಪಡೆದು ಈ ಕೇಂದ್ರ ಸರ್ಕಾರ ನಡೆಯತಕ್ಕಂಥ ಪರಿಸ್ಥಿತಿಯನ್ನ ಇವತ್ತು ನರೇಂದ್ರ ಮೋದಿ ಅವರು ತಂದಿದ್ದಾರೆ. ಇದು ಈ ದೇಶದ ಜನತೆಗೆ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಕೊಡುಗೆ. ಇದನ್ನ ದಯವಿಟ್ಟು ಈ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು. ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳು, ಮಹದಾಯಿ ಯೋಜನೆಯ ನೀರನ್ನು ನಾವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಇವತ್ತು ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ಯಾವ ತೀರ್ಪನ್ನ ಏನಿದೆ ಆ ನೀರನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅಂದ್ರೆ ಈ ನರೇಂದ್ರ ಮೋದಿ ಅವರ ಸರ್ಕಾರ ಇಲ್ಲಿಯವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ. ಉತ್ತರ ಕರ್ನಾಟಕದ ಮಹದಾಯಿ ನೀರನ್ನ ಇವತ್ತು ರೈತರಿಗೆ ಕೊಡ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗಿದ್ದರು.
ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಮಾಡದೆ ನಾವು ಇವತ್ತು ಆ ಯೋಜನೆಗೆ ಹಣವನ್ನು ಕೊಟ್ಟು ಕೆಲಸವನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಡದೇ ಇರತಕ್ಕಂಥದ್ದೇನಿದೆ. ಉತ್ತರ ಕರ್ನಾಟಕದ ಜನತೆಗೆ ಈ ವೇದಿಕೆ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇನೆ. ನರೇಂದ್ರ ಮೋದಿಯವರಿಗೆ ಮನವಿ ಮಾಡದೆ ಎರಡು ಬಾರಿ ಭೇಟಿ ಮಾಡಿ ತಾವು ಈ ರಾಜ್ಯದ ಕೃಷ್ಣಾ ನೀರಾವರಿ ಯೋಜನೆಯ ನೀರನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ಇವತ್ತು ರಾಷ್ಟ್ರೀಯ ಒಂದು ಯೋಜನೆಯಾಗಿ ಕೃಷ್ಣಾ ಯೋಜನೆಯ ನೀರನ್ನು ಬಳಕೆ ಮಾಡಲಿಕ್ಕೆ ತಾವು ತೀರ್ಮಾನವನ್ನು ಮಾಡಿ ಅಂತ ಹೇಳಿ ಮನವಿ ಮಾಡಿದರೆ ಉತ್ತರ ಕರ್ನಾಟಕದ ಜನತೆಗೆ ಇವತ್ತು ಬಿಜೆಪಿಯವರು ಮಾಡಿರ್ತಕ್ಕಂಥ ದ್ರೋಹ ಏನನ್ನೋದನ್ನ ಆ ಉತ್ತರ ಕರ್ನಾಟಕದ ಜನತೆ ಅರ್ಥವನ್ನು ಮಾಡ್ಕೋಬೇಕಾಗ್ತದೆ. ಇವತ್ತು ಆಯುಷ್ಮಾನ್ ಭಾರತ್ ಅಂತಕ್ಕಂಥ ಹೆಸರಿನ ಒಂದು ಆರೋಗ್ಯ ವಿಮೆ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಮೂರು ತಿಂಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಹಣ ಸುಮಾರು 130 ಕೋಟಿ ರೂಪಾಯಿಗಳು, ಆದರೆ ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಂತ ಹಣ ಕೇವಲ 22 ಕೋಟಿ ರೂಪಾಯಿಗಳು. ಇವತ್ತು ನರೇಗಾ ಸ್ಕೀಮ್ನಲ್ಲಿ ನಮ್ಮ ರಾಜ್ಯದಲ್ಲಿ ಬರಗಾಲದಿಂದ ನಮ್ಮ ರೈತರು ಕಂಗಾಲೇನಾಗಿದ್ದಾರೆ, ಕೂಲಿ ಕಾರ್ಮಿಕರು ಕಂಗಾಲೇನಾಗಿದ್ದಾರೆ, ಅವರು ಗುಳೆ ಹೋಗಬಾರದು ಅಂತ ಹೇಳಿ ಉತ್ತರ ಕರ್ನಾಟಕದಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಇವತ್ತು ನಮ್ಮ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಸುಮಾರು 8 ಲಕ್ಷ ಉದ್ಯೋಗವನ್ನು ನಾವು ಕ್ರಿಯೇಟ್ ಮಾಡಿ ಇವತ್ತು ಅಲ್ಲಿ ಜನತೆಯ ಗುಳೆ ಹೋಗಬಾರದು, ಬರಗಾಲದಿಂದ ಎರಡು ಹೊತ್ತಿನ ಊಟಕ್ಕೆ ಪರಿತಪಿಸಬಾರದು ಅಂತೇಳಿ ನಾವು ನರೇಗಾ ಸ್ಕೀಮ್ನಲ್ಲಿ ಕೆಲಸವನ್ನು ಕೊಟ್ಟರೆ ಕೇಂದ್ರ ಸರ್ಕಾರ ಇಲ್ಲಿಯವರಿಗೆ 2,000 ಕೋಟಿ ರೂಪಾಯಿಗಳ ಹಣವನ್ನು ಅವರು ಕೊಡಬೇಕಾದಂಥದ್ದೇನಿದೆ ಅದನ್ನು ಕೊಡದೇ ಇದ್ದರೂ ಸಾಲ ಮನ್ನಾ ಯೋಜನೆಯನ್ನು ಈ ರಾಜ್ಯ ಸರ್ಕಾರ ಕೈಗೊಂಡರೂ ಇವತ್ತು ಆ ಒಂದು 1,500 ಕೋಟಿ ರೂಪಾಯಿಗಳನ್ನು ನರೇಗಾ ಸ್ಕೀಮ್ನಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ನಾವೇನು ಮಾಡಿದ್ದೇವೆ. ಬಡವರ ಬಂಧು ಯೋಜನೆಯ ಹೆಸರಿನಲ್ಲಿ ಬೀದಿ ವ್ಯಾಪಾರಿಗಳಿಗೆ ಇವತ್ತು 1,000 ರೂಪಾಯಿನಿಂದ 10,000 ರೂಪಾಯಿಗಳವರೆಗೆ ರಾಜ್ಯ ಸರ್ಕಾರವೇ ಬಡ್ಡಿ ರಹಿತವಾಗಿ ನಿಮ್ಮಗಳಿಗೆ ಸಾಲ ಕೊಡ್ತಕ್ಕಂಥ ಯೋಜನೆ, ಈಗ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ನಾವೇನು ಚಾಲನೆಯನ್ನು ಕೊಟ್ಟಿದ್ದೇವೆ. ಕರ್ನಾಟಕ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡತಕ್ಕಂಥದ್ದು, ಬೆಂಗಳೂರು ನಗರಕ್ಕೆ ಈ ಮೈತ್ರಿ ಸರ್ಕಾರದಲ್ಲಿ ಸುಮಾರು 1,00,000 ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ನಾನು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಜೊತೆಗೂಡಿ ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಈ ಸರ್ಕಾರದಲ್ಲಿ ನಮ್ಮ ಕಾರ್ಯಕ್ರಮಗಳೇನಿದ್ದಾವೆ. ಇವತ್ತು ಕಾಂಗ್ರೆಸ್ನ ಮತ್ತು JDSನ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಕೈ ಜೋಡಿಸಿ ನಾನು ಮನವಿಯನ್ನು ಮಾಡ್ತೇನೆ. ಈ ಚುನಾವಣೆಯಲ್ಲಿ 2-3 ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಯಾವ ಕಾರಣಕ್ಕೂ ದೊಡ್ಡದು ಮಾಡದೆ ನನ್ನ ಪಕ್ಷದ ಕಾರ್ಯಕರ್ತರುಗಳು ಕಾಂಗ್ರೆಸ್ನ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಏನು ಸ್ಪರ್ಧೆ ಮಾಡಿದ್ದಾರೆ 21 ಕ್ಷೇತ್ರದಲ್ಲಿ. ಇವತ್ತು ನಾನು ಈ ನಾಡಿನಲ್ಲಿ ಈ ನಾಡಿನ ಅಭಿವೃದ್ಧಿ ಪರವಾಗಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎರಡೂ ಪಕ್ಷಗಳ ನಾಯಕರ ಆಶೀರ್ವಾದದೊಂದಿಗೆ ಈ ನಾಡಿನ ಅಭಿವೃದ್ಧಿಯನ್ನು ಮಾಡಬೇಕಾದರೆ 21ಕ್ಕೆ 21 ಕಾಂಗ್ರೆಸ್ನ ಅಭ್ಯರ್ಥಿಗಳು ಮತ್ತು 7ಕ್ಕೆ 7 JDSನ ಅಭ್ಯರ್ಥಿಗಳು 28 ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಇವತ್ತು ನಮ್ಮಗಳಿಗೆ ಏನು ಅವಶ್ಯಕತೆ ಇದೆ ಅದರ ಮುಖಾಂತರ ಈ ನಾಡಿನ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೆ ದಯವಿಟ್ಟು ತಮ್ಮ ಆಶೀರ್ವಾದವನ್ನು ಮಾಡಿ. ಮತ್ತೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ, ಕಪ್ಪು ಹಣದ ಬಗ್ಗೆ ಚರ್ಚೆ ಮಾಡ್ತಾರೆ. ಇವತ್ತಿನ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬರೆದಿದ್ದಾರೆ ನೋಡಿ, ಇವತ್ತು ನರೇಂದ್ರ ಮೋದಿಯವರ ಪಕ್ಷಕ್ಕೆ ಸುಮಾರು 1,000 ಕೋಟಿ ಹಣವನ್ನು ಬಾಂಡ್ ಮುಖಾಂತರ ಪಡೆದಿದ್ದೇವೆ ಅಂತ ಏನು ಹೇಳಿದ್ದಾರೆ. ಅದರಲ್ಲಿ ಸುಮಾರು 550 ಕೋಟಿ ರೂಪಾಯಿಗಳು ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥ ಲೆಕ್ಕ ಇಲ್ಲ. ಈ 550 ಕೋಟಿ ರೂಪಾಯಿಗಳನ್ನು ಕೊಟ್ಟಂಥವರು ಇದೇ ಕಾರ್ಪೊರೇಟ್ ಕಂಪನಿಗಳ ಈ ರಾಜ್ಯದ ಈ ದೇಶದ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಕೆಲವು ಕಾರ್ಪೊರೇಟ್ ಕಂಪನಿಗಳು ಬಿಜೆಪಿಯ ಪಕ್ಷಕ್ಕೆ ಇವತ್ತು ಹಣವನ್ನು ದೇಣಿಗೆ ಕೊಟ್ಟಿದ್ದಾರೆ, ಇವತ್ತು ಲೆಕ್ಕ ಇಲ್ಲ ಅಲ್ಲಿ. ಇದು ನರೇಂದ್ರ ಮೋದಿಯವರ ದ್ವಿಮುಖ ನೀತಿ ಏನಿದೆ. ಇವತ್ತು ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ, ಯಾವ ನರೇಂದ್ರ ಮೋದಿಯವರು ಬಿಜೆಪಿಯ ಪಕ್ಷ ಸುಮಾರು 550 ಕೋಟಿ ರೂಪಾಯಿಗಳನ್ನು ನಿಮ್ಮ ಒಂದು ಮಾಧ್ಯಮಗಳಲ್ಲಿ ಅವರು ಪ್ರೊಜೆಕ್ಷನ್ ಪಡೀಲಿಕ್ಕೆ ಈ ಒಂದು ಕಪ್ಪು ಹಣವನ್ನು ಈ ಒಂದು ಕಾರ್ಪೊರೇಟ್ ಕಂಪನಿಗಳ ಹಣವನ್ನು ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ದೇಶವನ್ನು ಹಾಳು ಮಾಡಬೇಡಿ. ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ, ಇವತ್ತು ದೇಶ ಮುಖ್ಯ ಅನ್ನೋದನ್ನ ಮರಿಬೇಡಿ ಅಂತಕ್ಕಂಥದ್ದನ್ನ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕನ್ನಡ ನಾಡಿಗೆ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರ ಸರ್ಕಾರದ ಹಲವಾರು ದ್ರೋಹ ಏನಿದೆ ಇವತ್ತು ಅದೆಲ್ಲವನ್ನ ಮುಚ್ಚಿಟ್ಟು ಏನೋ ನರೇಂದ್ರ ಮೋದಿ ಅವರು ಬಂದುಬಿಟ್ಟಿದ್ದಾರೆ, ನೀವು ಏನು ಪ್ರೊಜೆಕ್ಷನ್ ಕೊಡ್ತಾ ಇದ್ದೀರಿ, ಇದು ನಿಮ್ಮಗಳ ನಿಮ್ಮ ಮಾಧ್ಯಮಗಳ ಉಳಿವಿಗೆ ಅವರು ಕೊಟ್ಟಂತ ಹಣ ಇವತ್ತು ದೊಡ್ಡದು, ಈ ದೇಶವನ್ನು ಉಳಿಸ್ತಕ್ಕಂಥದ್ದು ಮಾಧ್ಯಮದ ಮಿತ್ರರ ಜವಾಬ್ದಾರಿನೋ
ಇದನ್ನು ಅರಿತುಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ, ನಮ್ಮ ಯುವಕರಿಗೆ ಮನವಿಯನ್ನು ಮಾಡ್ತೇನೆ. ಇವತ್ತು ನರೇಂದ್ರ ಮೋದಿಯವರ ವ್ಯಾಮೋಹವನ್ನು ಬಿಡಿ. ನರೇಂದ್ರ ಮೋದಿಯವರು ಈ ದೇಶವನ್ನು ಹಾಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ಒಂದು ರೀತಿಯಲ್ಲಿ ಹೊರಟಿದ್ದಾರೆ ಅದನ್ನು ತಡೆಯಬೇಕಾದರೆ ಈ ಕರ್ನಾಟಕ ರಾಜ್ಯದ ಕನ್ನಡಿಗರು 28ಕ್ಕೆ 28 ಸ್ಥಾನಗಳನ್ನು JDS ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥವ್ರ ಮುಖಾಂತರ ದೇಶಕ್ಕೆ ಒಂದು ಸಂದೇಶವನ್ನು, ದೇಶದ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಕನ್ನಡಿಗರು ತಾವೆಲ್ಲ ಕೈ ಜೋಡಿಸಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.